ನಾನು ಒಳಗಡೆ ಬಂದಿರೋದಕ್ಕೂ ಒಂದು ಅರ್ಥ ಇದೆ. ಈಗ ಯಾವ ಸಮಸ್ಯೆಗಳು ಇಲ್ಲ, ಎಲ್ಲ ಗೊಂದಲಗಳು ಎಚ್ಚರ್ತವಾಯ್ತಲ್ಲ. ನೋಡಿ ತಾಯಿ, ನಮ್ಗ್ಯಾರಿಗೂ ದಿವ್ಯಶಕ್ತಿ ಇಲ್ಲ, ನಾವೆಲ್ಲರೂ ಹುಲುಮಾನವರೇ. ಕಣ್ಣಿಗೆ ಕಂಡಿದ್ದನ್ನ ಸತ್ಯ ಅಂದ್ಕೊಳ್ತೀವಿ, ಆದರೆ ನಿಜವಾಗ್ಲೂ ಸತ್ಯ ಏನು ಅನ್ನೋದು ಪರಮಾತ್ಮನಿಗೆ ವೇದ್ಯ. ಸೌಪರ್ಣಿಕಾ ದೇವಿಯವರೇ, ನಮ್ಮೇಲೆ ಕೋಪ ಇದ್ರೆ ಕ್ಷಮಿಸ್ಬಿಡಿ. ನಮ್ಮ ಪರಿಸ್ಥಿತಿ ನಮಗೇ ಗೊತ್ತು, ನಿಮಗೆ ತುಂಬಾ ಬೇಜಾರು ಮಾಡಿದ್ದೇವೆ ದಯವಿಟ್ಟು, ಅದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ. ನೋಡಿ, ಆಗ ಹೋಗಿರೋದನ್ನ ಕೆದಕಿ ಪ್ರಯೋಜನ ಇಲ್ಲ. ನೀವು ನಿಜಕ್ಕೂ ರಾಧಿಕಾ ತಂದೆ ತಾಯಿ ಅಂತ ರಾಧಿಕಾನೇ ಹೇಳೋವರೆಗೂ ನನ್ನ ಮಾತು ಬೇರೆ ಇತ್ತು. ಆದರೆ ಈಗ ರಾಧಿಕಾನೇ ಒಪ್ಕೊಂಡ್ಮೇಲೆ ನಾನು ಅದನ್ನು ಮುಂದುವರಿಸೋದಿಲ್ಲ. ಆದರೆ ಒಂದು ಮಾತು, ಇದು ನನ್ನ ವಿನಂತಿ, ರಾಧಿಕಾ ಮೇಲೂ ಕೋಪ ಮಾಡ್ಕೋಬೇಡಿ. ಇಲ್ಲಿ ಪರಿಸ್ಥಿತಿಲಿ ಎಲ್ಲರೂ ಕೀರುಗೊಂಬೆಗಳು. ರಾಧಿಕಾ ಮೇಲೆ ಕೋಪ ಮಾಡ್ಕೋಬೇಕು, ಅವಳ ಮೇಲೆ ಪ್ರೀತಿ ಇಟ್ಕೋಬೇಕು, ಥ್ಯಾಂಕ್ಸ್ ಹೇಳಬೇಕು. ಅದು ಒಂದು ಮಾತಲ್ಲಿ ಒಂದು ಕ್ಷಣದಲ್ಲಿ ತೀರ್ಮಾನ ಮಾಡೋ ವಿಷಯ ಅಲ್ಲ. ರಾಧಿಕಾ ನನ್ನ ಪಾಲಿಗೆ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ನೀವು ರಾಧಿಕಾನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ಮನೇನ ಬೆಳಗಿಸ್ಕೊತೀರ, ಸಂತೋಷ. ಆದರೆ ಅದರಿಂದ ನನ್ನ ಮನೆಗೆ ನನ್ನ ಮನಸ್ಸಿಗೆ ಕವಿಯೋ ಕತ್ಲಷ್ಟು ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರಾಧಿಕಾ ನಮ್ಮ ಪಾಲಿಗೆ ಒಂದು ಮಿಂಚು, ಒಂದು ಕ್ಷಣದ ಬೆಳಕು, ಬೆಳಗ್ಗೆ ಕತ್ಲಾಗಿ ಹೊರಟೆ ಬಿಟ್ಲು. ಇರ್ಲಿ ಬಿಡಿ, ಮಕ್ಕಳಿಂದ ದೂರಾಗಿ ಅನುಭವಿಸೋ ನೋವಿದೆಯಲ್ಲ, ನಿಮ್ಗಿಂತ ಚೆನ್ನಾಗಿ ನನಗೆ ಅರ್ಥ ಆಗಿದೆ.